ಮತ್ತು ತಮಗೆಲ್ಲರೂ ಕೂಡ ಒಂದೇ ಒಂದು ವಿಚಾರ ಏನಂತಂದ್ರೆ, ನಾನು ಇವತ್ತು ಕೂಡ ನನ್ನ ಜೀವನದಲ್ಲಿ ನಾನು ಏನೇ ಮಾಡಬೇಕಂತೇಳಿ ಒಂದು ಹೊಸ ಕೆಲಸ ನಾನು ಪ್ರಾರಂಭ ಮಾಡಿದರೆ, ಆ ಹೊಸ ಕೆಲಸದಲ್ಲಿ ಯಾವತ್ತೂ ಕೂಡ ನನಗೆ ಸೋಲು ಅನ್ನೋದು ಆಗಲಿಲ್ಲ, ಸೋಲು ಆಗೋದೂ ಇಲ್ಲ. ಈ ಹಿಂದೆ ನಾನು ಹೇಳಿದಾಗೆ, ನಾನು ಚಿಕ್ಕ ಮಗು ಇದ್ದಾಗಲಿಂದ ಕೂಡ ಗೋಲಿ ಆಟದಲ್ಲಿ ಕೂಡ ಸೋಲನ್ನು ಒಪ್ಕೊಳ್ಳೋದಕ್ಕೆ ನಾನು ತಯಾರಿಲ್ಲದೆ ಇರುವಂಥವನು. ಹಾಗಾಗಿ ಇವತ್ತು ನಾನೇನು ಇವತ್ತು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಹೆಸರಲ್ಲಿ ಇವತ್ತು ಕರ್ನಾಟಕ ರಾಜ್ಯದ ಜನರ ಮುಂದೆ ನಾನು ಹೋಗ್ತಾ ಇದ್ದೀನಿ. ಖಂಡಿತವಾಗ್ಲೂ ಕೂಡ ಜನರ ಆಶೀರ್ವಾದ ನನಗೆ ಸಿಕ್ಕೇ ಸಿಗುತ್ತೆ. ಮುಂದೊಂದು ದಿನ ಇಡೀ ಕರ್ನಾಟಕ ರಾಜ್ಯ ಕಲ್ಯಾಣ ರಾಜ್ಯವಾಗಿ ಪರಿವರ್ತನೆ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಪ್ರಗತಿಯನ್ನು ಕಾಣೋದ್ರಲ್ಲಿ ಕೂಡ ಯಾವುದೇ ಸಂಶಯ ಇಲ್ಲ. ನಾವೆಲ್ಲರೂ ಕೂಡ ನನ್ನ ಜೊತೆಯಲ್ಲಿ ಎಲ್ಲ ಮಾಧ್ಯಮ ಸ್ನೇಹಿತರು ಕೂಡ ನಾನು ಮಾಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನಕ್ಕೆ ತಮ್ಮ ಇಡೀ ರಾಜ್ಯದ ಜನರ ಆಶೀರ್ವಾದ, ಹಿರಿಯರ ಆಶೀರ್ವಾದ, ಎಲ್ಲ ಮಠಮಾನ್ಯಗಳ ಆಶೀರ್ವಾದ, ಎಲ್ಲ ದೇವರುಗಳ ಆಶೀರ್ವಾದ ಮತ್ತು ವಿಶೇಷವಾಗಿ ಮಾಧ್ಯಮದ ಸ್ನೇಹಿತರ ಸಹಕಾರ ನನ್ನ ಜೊತೆ ಇರುತ್ತೆ ಅಂತೇಳಿ ಈ ನನ್ನ ಸುದ್ದಿಗೋಷ್ಠಿಯಲ್ಲಿ.